नमस्कार नहीं नोड़ता न्यूज फर्स्ट नानु विद्येश्री भालकी इदु केपीसीसी कार्याध्यक्ष ईश्वर खंड्री अवर कोटे बीदर जिले प्रमुख तालूकु केंद्र इले हरियुवंत कारंजा नदी हलवु राजकीय स्थित्यंतरगळन्नु नोडिदे इल्लिरुवंत कोटे मत्तु बल्केश्वर देवस्थान बालकिय प्रमुख आकर्षणे संगप्प बिरादार जीबी विसाजी शरणय्य मठपतियवरंत ಸಾಹಿತಿಗಳನ್ನ ನಾಡಿಗೆ ಕೊಟ್ಟಂತ ಕ್ಷೇತ್ರ ಇದು ಜಿದ್ದಾಜಿದ್ದಿನ ಕಣುವಾಗಿರೋದ್ರಿಂದ ಈ ಬಾರಿ ಬಾಲ್ಕಿ ಮತ್ತೊಮ್ಮೆ ರಾಜ್ಯದ ಗಮನ ಸೆಳಿತಾ ಇದೆ ಹಾಗಾದ್ರೆ ಬಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆಯ ಅಖಾಡ ಯಾವ ರೀತಿಯಾಗಿದೆ ವಿಜಯ ಮಾಲೆ ಯಾರಿಗೊಲಿಯುತ್ತೆ ಮತದಾರರ ಮನಸ್ಸಿನಲ್ಲಿ ಏನಿದೆ ಇದೇ ಹೊತ್ತಿನ ವಿಶೇಷ ಯಾರು ಗೆಲ್ತಾರೆ बीदर जिले आरु विधानसभा क्षेत्र पैकी भालकियल्ली ईश्वर खंड्री प्राबल्य अति हेच्चु कांग्रेस कोटियन्न हेगादरू छिद्रगोळिसबेकु अन्नुवंत कसरत्तन्न बीजेपी पाळिय माड्ताने इदे कळेद चुनावणेयल्ली स्पर्धे माडिदंत बीजेपी इंद स्पर्धिसिदंत डीके सद्राम हागे जेडीएस निंद स्पर्धे माडिदंत सद्य बीजेपी अभ्यर्थी आगिरुवंत प्रकाश खंड्रे ओंदागिरोदु ಟಕ್ಕರ್ನ ಫೈಟ್ ಕೊಡುವುದಕ್ಕೆ ಮುಂದಾಗಿದ್ದಾರೆ ಕ್ಷೇತ್ರದಲ್ಲಿ ಈ ಬಾರಿ ಜಿದ್ದಾಜಿದ್ದಿ ಯಾವ ರೀತಿ ಆಗಿದೆ ಅನ್ನೋದನ್ನ ನೋಡೋಕ್ಕೂ ಮೊದಲು ಕ್ಷೇತ್ರದ ರಾಜಕೀಯ ಇತಿಹಾಸ ನೋಡೋಣ ಬನ್ನಿ ಭಾಲ್ಕಿ ಕ್ಷೇತ್ರದಲ್ಲಿ ಖಂಡ್ರೆ ಕುಟುಂಬದ್ದೇ ಕಾರುಬಾರು 1962 ರಿಂದ ಭೀಮಣ್ಣ ಖಂಡ್ರೆ ಆದಿಯಾಗಿ 2018 ರಲ್ಲಿ ಗೆದ್ದ ಈಶ್ವರ್ ಖಂಡ್ರೆವರೆಗೆ ಈ ಕ್ಷೇತ್ರ ಆ ಕುಟುಂಬದ ಹಿಡಿತದಲ್ಲಿದೆ ಮ್ಯಾಟ್ರಿಕ್ ಸಾಧಿಸಿರುವ ಹಾಲಿ ಶಾಸಕ ಕಂ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಈ ಬಾರಿಯೂ ಕಾಂಗ್ರೆಸ್ ಅಭ್ಯರ್ಥಿ ಬೀದರ್ ಜಿಲ್ಲೆಯ ಮಧ್ಯಭಾಗದ ತಾಲೂಕು ಈ ಭಾಲ್ಕಿ ಮಹಾರಾಷ್ಟ್ರ ಗಡಿಗೂ ಹೊಂದಿಕೊಂಡಿದೆ ಮರಾಠಿ ಕನ್ನಡ ಭಾಷಿಕರ ಸಂಖ್ಯೆಯು ಹೆಚ್ಚಾಗಿದೆ ಕರ್ನಾಟಕದ ಕಿರೀಟ ಭಾಲ್ಕಿ ಕಾಂಗ್ರೆಸ್ ಭದ್ರಕೋಟೆ ರಾಜ್ಯ ರಾಜಕಾರಣದಲ್ಲಿ ಹಲವು ವಿಶೇಷತೆಗಳಿಂದ ಖ್ಯಾತಿ ಪಡೆದಿದೆ ಕುಟುಂಬ ರಾಜಕಾರಣಕ್ಕೆ ಎತ್ತಿದ ಕೈ ಎನ್ನುವ ಮಾತು ಇಲ್ಲಿ ಜನಜನಿತ ಮೈಸೂರು ರಾಜ್ಯಕ್ಕೆ ಒಳಪಟ್ಟ ಸಂದರ್ಭದಲ್ಲಿ ಶುರುವಾದ ಕುಟುಂಬ ರಾಜಕಾರಣ ನಿರಂತರ ಮುಂದುವರಿತಾ ಬಂದಿದೆ ಬೇರೆ ಬೇರೆ ಪಕ್ಷಗಳಿದ್ರು ಒಂದೇ ಕುಟುಂಬದ ಅಭ್ಯರ್ಥಿಗಳಿಗೆ ಮಣೆ ಹಾಕಿರುವುದು ಇಲ್ಲಿ ಸರ್ವೇ ಸಾಮಾನ್ಯ ಈಗ ಸಹೋದರರ ನಡುವಿನ ಗುದ್ದಾಟದಿಂದಾಗಿ ರಾಜ್ಯದಲ್ಲಿ ಪ್ರತಿಷ್ಠೆಯ ಕಣವಾಗಿದೆ ಕ್ಷೇತ್ರ ಒಂದೆರಡು ಬಾರಿ ಹೊರತುಪಡಿಸಿದ್ರೆ ಉಳಿದೆಲ್ಲ ಚುನಾವಣೆಯಲ್ಲಿ ಖಂಡ್ರೆ ಕುಟುಂಬಕ್ಕೆ ವಿಧಾನಸಭೆಯ ದಾರಿ ತೋರಿಸಿದೆ ಈಗಾಗಲೇ ಮೂರು ಬಾರಿ ಸತತ ಗೆಲುವು ಕಂಡಿರುವ ಈಶ್ವರ್ ಖಂಡ್ರೆ ನಾಲ್ಕನೇ ಗೆಲುವಿಗೆ ಹವಣಿಸುತ್ತಿದ್ದಾರೆ ಆದರೆ ಬಿಜೆಪಿಗರು ಈಶ್ವರ್ ಖಂಡ್ರೆ ಕೆಡವಲು ತಂತ್ರ ಹೆಣೆದಿದ್ದಾರೆ ಅದಕ್ಕಾಗಿ ಖಂಡ್ರೆ ಕುಟುಂಬದ ಕುಡಿ ಪ್ರಕಾಶ್ ಖಂಡ್ರೆ ಅವರನ್ನೇ ಬಿಜೆಪಿ ಕಣಕ್ಕಿಳಿಸಿದೆ ಹಾಗಾಗಿ ಸಹೋದರರ ಮಧ್ಯೆ ಸವಾಲ್ ಜೋರಾಗಿದೆ ಭಾಲ್ಕಿ ಕ್ಷೇತ್ರದಲ್ಲಿ ಲಿಂಗಾಯತರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಆ ಸಮುದಾಯದ 65,000 ದಷ್ಟು ಮತದಾರರು ಇಲ್ಲಿದ್ದಾರೆ ಮರಾಠಿಗರು 50,000 ಕುರುಬರು 25,000 ಎಸ್ಸಿ 40,000 ಮುಸ್ಲಿಮರು 27,000 ಇತರರು 20,000 ದಷ್ಟು ಮತದಾರರಿದ್ದಾರೆ ಇಲ್ಲಿ ಲಿಂಗಾಯತರು ಮತ್ತು ಮರಾಠರೇ ನಿರ್ಣಾಯಕರಾಗಿದ್ದಾರೆ ಇನ್ನು ಪುರುಷರು 117,888 ಮತ್ತು ಮಹಿಳೆಯರು 108,158 ಸೇರಿದಂತೆ ಭಾಲ್ಕಿ ಕ್ಷೇತ್ರದಲ್ಲಿ ಚುನಾವಣಾ ಆಯೋಗದ ಮಾಹಿತಿಯಂತೆ ಒಟ್ಟು 226,046 ಮತದಾರರಿದ್ದಾರೆ ಗಡಿ ಭಾಗದಲ್ಲಿರುವ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡ್ರೆ ಕುಟುಂಬದ್ದೇ ಪಾರುಪತ್ಯವಿದೆ ಈ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದ ಭೀಮಣ್ಣ ಖಂಡ್ರೆ ನಾಲ್ಕು ಬಾರಿ ಶಾಸಕರಾಗಿ ಸಚಿವರಾಗಿದ್ದವರು ಈ ಕ್ಷೇತ್ರದ ರಾಜಕೀಯ ಇತಿಹಾಸವು ಇಂಟ್ರೆಸ್ಟಿಂಗ್ ಆಗಿದೆ ಭೀಮಣ್ಣ ಖಂಡ್ರೆ 1962 ರಲ್ಲಿ ಮೊದಲ ಬಾರಿಗೆ ವಿಧಾನಸಭೆ ಪ್ರವೇಶಿಸಿದವರು 1972 ಹೊರತುಪಡಿಸಿ 1967 1978 ಹಾಗೂ 1983 ರಲ್ಲಿ ಸ್ಪರ್ಧಿಸಿ ನಾಲ್ಕು ಬಾರಿ ಶಕ್ತಿ ಕೇಂದ್ರ ವಿಧಾನಸಭೆಯನ್ನ ಪ್ರವೇಶಿಸಿದರು ಅಲ್ಲದೆ ಮಂತ್ರಿಯಾಗಿಯೂ ಸಹ ಕೆಲಸ ಮಾಡಿದ್ದವರು ಭೀಮಣ್ಣ ಖಂಡ್ರೆ 1985 ರಲ್ಲಿ ಸೋತ ಬಳಿಕ 1989 ರಲ್ಲಿ ಭೀಮಣ್ಣ ಖಂಡ್ರೆ ತಮ್ಮ ಹಿರಿಯ ಪುತ್ರ ವಿಜಯ್ ಕುಮಾರ್ ಖಂಡ್ರೆಯನ್ನ ಪಕ್ಷೇತರವಾಗಿ ಕಣಕ್ಕಿಳಿಸಿ ಗೆಲ್ಲಿಸಿಕೊಂಡಿದ್ದರು
1994ರಲ್ಲೂ ವಿಜಯ್ ಕುಮಾರ್ ಖಂಡ್ರೆ ಅವರೇ ಗೆದ್ದಿದ್ರು. ಆದರೆ ಖಂಡ್ರೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ತಲೆದೂರಿತು. ಇದರಿಂದಾಗಿ ಸೋದರ ಸಂಬಂಧಿ ಪ್ರಕಾಶ್ ಖಂಡ್ರೆ 1999ರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಭೀಮಣ್ಣ ಖಂಡ್ರೆ ಪುತ್ರ ವಿಜಯ್ ಕುಮಾರ್ ಖಂಡ್ರೆ ವಿರುದ್ಧ 10327 ಮತಗಳಿಂದ ಗೆಲುವು ಕಂಡಿದ್ರು. ಆ ಮೂಲಕ ವಿಧಾನಸಭೆಗೆ ಮೊದಲ ಬಾರಿಗೆ ಪ್ರವೇಶಿಸಿದ್ರು. ಬಿಜೆಪಿಯನ್ನ ಮೊದಲ ಬಾರಿಗೆ ಗೆಲ್ಲಿಸಿದ್ದ ಪ್ರಕಾಶ್ ಖಂಡ್ರೆ 2004ರಲ್ಲೂ ಸಹ ಕಾಂಗ್ರೆಸ್ ಹುರಿಯಾಳು ಈಶ್ವರ್ ಖಂಡ್ರೆ ವಿರುದ್ಧವೂ 9000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ರು. ಎದುರಿಸಿದ್ದ ಮೊದಲ ಚುನಾವಣೆಯಲ್ಲೇ ಈಶ್ವರ್ ಖಂಡ್ರೆ ಸೋಲುಂಡಿದ್ರು. ಆದರೆ 2008ರಲ್ಲಿ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಬಿಜೆಪಿಯ ಪ್ರಕಾಶ್ ಖಂಡ್ರೆ ವಿರುದ್ಧ 20000 ಮತಗಳ ಅಂತರದಿಂದ ಗೆಲುವು ಸಾಧಿಸಿದವರು. ಆ ಮೂಲಕ ಫಸ್ಟ್ ಟೈಮ್ ವಿಧಾನಸಭೆ ಮೆಟ್ಟಿಲು ಹತ್ತಿದವರು. 2013ರಲ್ಲಿ ಬಿಜೆಪಿ ಇಬ್ಬಾಗವಾಯಿತು. ಕೆಜೆಪಿಯ ಡಿಕೆ ಸಿದ್ರಾಮ್ ಹಾಗೂ ಬಿಜೆಪಿಯ ಪ್ರಕಾಶ್ ಖಂಡ್ರೆ ಮಧ್ಯೆ ಮತಗಳು ವಿಭಜನೆಯಾದವು. ಆಗ ಮತ್ತೆ ಎರಡನೇ ಬಾರಿಗೆ ಈಶ್ವರ್ ಖಂಡ್ರೆ 9000 ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿ ಶಾಸಕರಾದರಲ್ಲದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ಅಲಂಕರಿಸಿದ್ದವರು. 2018ರಲ್ಲಿಯೂ ಸತತ ಮೂರನೇ ಬಾರಿಗೆ ಈಶ್ವರ್ ಖಂಡ್ರೆ ಗೆಲುವು ಸಾಧಿಸಿದರು. ಬಿಜೆಪಿ ಅಭ್ಯರ್ಥಿ ಡಿಕೆ ಸಿದ್ರಾಮ್ ಹಾಗೂ ಬಿಜೆಪಿ ಟಿಕೆಟ್ ಕೈತಪ್ಪಿ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಪ್ರಕಾಶ್ ಖಂಡ್ರೆ ಇಬ್ಬರೂ ಸೋಲನುಭವಿಸಿದರು. ಕಳೆದ ಎರಡು ದಶಕಗಳಿಂದಲೂ ಸಹೋದರರ ಮಧ್ಯೆ ಸವಾಲಿನ ಕಣವಾಗಿ ಮಾರ್ಪಟ್ಟಿದೆ ಭಾಲ್ಕಿ ವಿಧಾನಸಭಾ ಕ್ಷೇತ್ರ. ಒಂದ್ಸಾರಿ ವಿಜಯ್ ಕುಮಾರ್, ಮತ್ತೊಂದ್ಸರಿ ಈಶ್ವರ್ ಖಂಡ್ರೆಯನ್ನ ಮಣಿಸಿ ಎರಡೂ ಅವಧಿಗೆ ಶಾಸಕರಾಗಿದ್ದವರು ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ. ಆದರೆ ಇದೇ ಬಿಜೆಪಿ ಅಭ್ಯರ್ಥಿಯನ್ನ ಮೂರು ಬಾರಿಗೆ ಸತತ ಸೋಲುಣಿಸಿದವರು ಈಶ್ವರ್ ಖಂಡ್ರೆ. ಸಹೋದರರ ಸಮರದಲ್ಲಿ ಈಗ ಅಖಾಡ ಮತ್ತೆ ರಂಗೇರಿದೆ. ಮತದಾರರು ಈ ಇಬ್ಬರಲ್ಲಿ ಯಾರನ್ನ ವಿಧಾನಸಭೆಗೆ ಕಳಿಸ್ತಾರೋ ಅಂತ ನೋಡಬೇಕು. ಎರಡು ಸಾವಿರದ ನಾಲ್ಕರಿಂದಾನೂ ಪ್ರತಿ ಚುನಾವಣೆಯಲ್ಲಿ ಈಶ್ವರ ಖಂಡ್ರೆ ಹಾಗೆ ಪ್ರಕಾಶ್ ಖಂಡ್ರೆ ಅಖಾಡದಲ್ಲಿ ಎದುರಾಳಿಗಳಾಗಿದ್ದಾರೆ. ಸಹೋದರರ ಸವಾಲ್ಗೆ ಸಾಕ್ಷಿಯಾಗಿರುವಂತಹ ಕ್ಷೇತ್ರದಲ್ಲಿ ಎರಡು ಬಾರಿ ಬಿಜೆಪಿಯಿಂದ ಗೆದ್ದಿದ್ದ, ಕ್ಷೇತ್ರದಲ್ಲಿ ಕಮಲವನ್ನ ಅರಳಿಸಿದ ಖ್ಯಾತಿಯನ್ನ ಹೊಂದಿರುವಂತಹ ಪ್ರಕಾಶ್ ಖಂಡ್ರೆಗೆ ಜೆಡಿಎಸ್ಗೆ ಹೋಗಿ ಬಂದ್ರು ಈ ಬಾರಿ ಬಿಜೆಪಿಯ ಟಿಕೆಟ್ ಸಿಕ್ಕಿದೆ. ಆದರೆ ಕಳೆದ ಮೂರು ಚುನಾವಣೆಯಿಂದ ಗೆಲುವಿನ ಲಯದಲ್ಲಿರುವಂತಹ ಈಶ್ವರ ಖಂಡ್ರೆಯವರನ್ನ ಈ ಬಾರಿಯಾದರೂ ಸೋಲ್ಸುವುದಕ್ಕೆ ಸಕ್ಸಸ್ ಆಗ್ತಾರಾ ಪ್ರಕಾಶ್ ಖಂಡ್ರೆ? ಹೇಗಿದೆ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿ ನೋಡೋಣ ಈ ರಿಪೋರ್ಟ್ನಲ್ಲಿ. ಮೈಲಾರ ಮಲ್ಲಣ್ಣ ಮತ್ತು ಚಳಕಾಪುರ ಆಂಜನೇಯ ದೇವಾಲಯಗಳು ಭಾಲ್ಕಿಯಲ್ಲಿ ಇತಿಹಾಸ ಪ್ರಸಿದ್ಧ. ಇಂಥ ಐತಿಹ್ಯವಿರುವ ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಾರಿಯೂ ಮತ್ತೆ ಖಂಡ್ರೆ ಕುಟುಂಬದವರೇ ಅಖಾಡದಲ್ಲಿದ್ದಾರೆ. ಸತತ ಮೂರು ಬಾರಿ ಗೆದ್ದು ಬೀಗಿರುವ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳು ಸಾಕಷ್ಟಾಗಿವೆ, ಅವುಗಳ ಮೂಲಕವೇ ಮತಯಾಚಿಸುವೆ. ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಅವರಿಂದ ಕ್ಷೇತ್ರದಲ್ಲಿ ಗೂಂಡಾ ವರ್ತನೆ ಹೆಚ್ಚಾಗಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ್ ಖಂಡ್ರೆ ಆರೋಪಿಸುತ್ತಿದ್ದಾರೆ. ಎಲ್ಲ ಸಮುದಾಯಗಳಿಗೆ ಸಮುದಾಯ ಭವನ, ನೀರಾವರಿ ಯೋಜನೆ, ಮೂಲಸೌಕರ್ಯ ಒದಗಿಸುವ ಕೆಲಸ ಮಾಡಿದ್ದನ್ನ ಮತದಾರರ ಮುಂದೆ ಹೇಳಿಕೊಳ್ತಿದ್ದಾರೆ ಈಶ್ವರ್ ಖಂಡ್ರೆ. ಜನಪರ ಕೆಲಸಗಳನ್ನ ಮೆಚ್ಚಿ ಈ ಸಾರಿಯೂ ಮತದಾರರು ತಮಗೆ ಆಶೀರ್ವದಿಸುತ್ತಾರೆ ಎಂಬ ವಿಶ್ವಾಸದಲ್ಲಿದ್ದಾರೆ. ಭೀಮಣ್ಣ ಖಂಡ್ರೆ ಅಥವಾ ಖಂಡ್ರೆ ಪರಿವಾರದ ಗೆಲುವಿಗಾಗಿ ಬೆನ್ನೆಲುಬಾಗಿ ನಿಲ್ಲುತ್ತಿದ್ದವರು ಪ್ರಕಾಶ್ ಖಂಡ್ರೆ. 1999ರಿಂದಲೇ ಭೀಮಣ್ಣ ಖಂಡ್ರೆ ಫ್ಯಾಮಿಲಿ ವಿರುದ್ಧ ತಿರುಗಿಬಿದ್ದಿದ್ದಾರೆ. ಒಂದೇ ಪರಿವಾರದ ರಾಜಕೀಯ ಕದನವು ಕಳೆದ ಎರಡು ದಶಕಗಳಿಂದಲೂ ನಡೀತಾ ಇದೆ. ಈ ಸಾರಿ ಬಿಜೆಪಿಯಿಂದ ಕಣಕ್ಕಿಳಿದಿರುವ ಪ್ರಕಾಶ್ ಖಂಡ್ರೆ ಹೇಗಾದರೂ ಮಾಡಿ ಹ್ಯಾಟ್ರಿಕ್ ಗೆಲುವು ಕಂಡಿರುವ ಈಶ್ವರ್ ಖಂಡ್ರೆ ಅವರನ್ನ ಮಣಿಸೋದಕ್ಕೆ ತಂತ್ರ ಹೆಣೆದಿದ್ದಾರೆ. ಮತ್ತು 2004ರಲ್ಲಿ ಎರಡು ಅವಧಿಗೆ ಶಾಸಕರಾಗಿದ್ದ ಪ್ರಕಾಶ್ ಖಂಡ್ರೆ 15 ವರ್ಷದ ಬಳಿಕ ಮತ್ತೆ ಭಾಲ್ಕಿಯಲ್ಲಿ ಬಿಜೆಪಿಯ ಗೆಲುವಿನ ಪತಾಕೆ ಹಾರಿಸುವ ಉಮೇದಿನಲ್ಲಿದ್ದಾರೆ. 1999ರಲ್ಲಿ ವಿಜಯ್ ಕುಮಾರ್ ಖಂಡ್ರೆ ವಿರುದ್ಧ ಗೆದ್ದ ಮೇಲೆ ಭೀಮಣ್ಣ ಖಂಡ್ರೆ ಕುಟುಂಬದ ಜೊತೆಗೆ ಪ್ರಕಾಶ್ ಖಂಡ್ರೆ ಫ್ಯಾಮಿಲಿಯ ರಾಜಕೀಯ ಹಗೆತನ ಮುಂದುವರೆದಿದೆ. ಈ ಸಾರಿಯ ವಿಧಾನಸಭಾ ಕಣದಲ್ಲೂ ಅದು ತೀವ್ರ ಸ್ವರೂಪ ಪಡೆದಿದೆ. ಕೇಂದ್ರ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಬಂದಿದ್ರೂ ಎಲ್ಲವನ್ನೂ ತಾವೇ ಮಾಡಿರುವುದಾಗಿ ಈಶ್ವರ್ ಖಂಡ್ರೆ ಬಡಾಯಿ ಕೊಚ್ಚಿಕೊಳ್ತಾರೆ ಅಂತ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಕಿಡಿಕಾರಿದ್ದಾರೆ. ನಾವೇ ಗೆಲ್ತೀವಿ ಅಂತ ಬಿಜೆಪಿ ನಾಯಕರು, ಗೆಲ್ಲೋದು ನಾವು ಅಂತಿದ್ದಾರೆ ಕಾಂಗ್ರೆಸ್ ಲೀಡರ್ಸ್. ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ಹಣೆ ಬರಹ ನಾವೇ ಬರೀತೀವಿ, ಚೂರು ವೇಟ್ ಮಾಡಿ ಅಂತಿದ್ದಾರೆ ಮತದಾರ ಪ್ರಭುಗಳು.
ಅರ್ಜುನ ಖಂಡ್ರೆ ಹಾಗೆ ಪ್ರಕಾಶ್ ಖಂಡ್ರೆ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಹೀಗಾಗಿ ಭಾಲ್ಕಿ ವಿಧಾನಸಭಾ ಕ್ಷೇತ್ರ ಮತ್ತೊಮ್ಮೆ ಈ ಬಾರಿ ಸಹೋದರರ ಸವಾಲಿಗೆ ಸಾಕ್ಷಿಯಾಗ್ತಾ ಇದೆ ಇಬ್ಬರ ಸೋಲು ಗೆಲುವನ್ನ ನಿರ್ಧಾರ ಮಾಡುವಂತ ಅಂಶಗಳೇನು ಮೂರು ಬಾರಿ ಸತತವಾಗಿ ಭಾಲ್ಕಿ ಜನರ ಕೈಯಲ್ಲಿ ಆರಿಸಿ ಬಂದಿರುವಂತವರು ಈಶ್ವರ ಖಂಡ್ರೆ ಹ್ಯಾಟ್ರಿಕ್ ಸಾಧನೆ ಮಾಡಿರುವಂತ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರಿಗೆ ಈ ಬಾರಿ ಕೂಡ ಗೆಲ್ಲುವಂತ ವಿಶ್ವಾಸ ಇದೆ ಆದರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾ ಇರುವಂತ ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಡಿಕೆ ಸಿದ್ರಾಮ್ ಅವರ ಬಲವು ತನ್ನ ಗೆಲುವಿಗೆ ಪೂರಕ ಆಗುತ್ತೆ ಅನ್ನುವಂತ ವಿಶ್ವಾಸ ಇದೆ ಹಾಗಾದ್ರೆ ಇಬ್ಬರ ಸೋಲು ಗೆಲುವನ್ನ ನಿರ್ಧಾರ ಮಾಡುವಂತ ಅಂಶಗಳೇನು ಅದನ್ನ ನೋಡೋಣ ಮೊದಲಿಗೆ ಈಶ್ವರ ಖಂಡ್ರೆ ಅವರಿಗೆ ಪ್ಲಸ್ ಹಾಗೆ ಮೈನಸ್ ಆಗಬಹುದಾದಂತ ಅಂಶಗಳೇನು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಈಶ್ವರ ಖಂಡ್ರೆ ಅವರಿಗೆ ಪ್ಲಸ್ ಆಗಬಹುದಾದಂತ ಅಂಶಗಳೇನು ಅದನ್ನ ನೋಡ್ತಾ ಹೋಗೋಣ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತ ಈಶ್ವರ ಖಂಡ್ರೆ ಕಲ್ಯಾಣ ಕರ್ನಾಟಕ ಮಾತ್ರ ಅಲ್ಲ ಇಡಿ ರಾಜ್ಯದಲ್ಲೇ ಪ್ರಭಾವಿ ಲಿಂಗಾಯತ ನಾಯಕರಾಗಿ ಗುರುತಿಸಿಕೊಂಡಿರುವುದು ವಿಶೇಷ ಇದು ಅವರ ಗೆಲುವಿಗೆ ಹೆಚ್ಚು ಸಹಕಾರಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ ಖಂಡ್ರೆ ಶಾಸಕರಾದ ಮೇಲೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಅಸ್ತಿತ್ವದಲ್ಲಿದ್ದರೂ ಕೂಡ ಸಾಕಷ್ಟು ಅನುದಾನವನ್ನ ತಂದು ಭಾಲ್ಕಿ ಕ್ಷೇತ್ರವನ್ನ ಅಭಿವೃದ್ಧಿಪಡಿಸುವುದರಲ್ಲಿ ಹಿಂದೆ ಬಿದ್ದಿಲ್ಲ ಇದು ಕ್ಷೇತ್ರದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ ಇನ್ನು ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆ ಇರಲಿ ಅದನ್ನ ಬಗೆಹರಿಸುವುದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಈಶ್ವರ ಖಂಡ್ರೆ ಅವರು ಮಾಡುತ್ತಿದ್ದಾರೆ ಅನ್ನುವಂತ ಮಾತಿದೆ ಎಲ್ಲ ಸಮುದಾಯದವರ ಜೊತೆಗೂ ಕೂಡ ಬೆರೆತು ಕೆಲಸವನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ ಈಶ್ವರ ಖಂಡ್ರೆ ಅವರು ಅನ್ನೋದು ಅವರಿಗೆ ಸಾಕಷ್ಟು ನೆರವಾಗಲಿದೆ ಇನ್ನು ಕ್ಷೇತ್ರದ ಸಮಸ್ಯೆ ಮಾತ್ರ ಅಲ್ಲ ಜನರು ವೈಯಕ್ತಿಕ ಕಷ್ಟವನ್ನ ಹೇಳ್ಕೊಂಡು ಬಂದಂತ ಸಂದರ್ಭದಲ್ಲೂ ಕೂಡ ಈಶ್ವರ ಖಂಡ್ರೆ ಅವರು ತಮ್ಮ ಕೈಲಾದ ಸಹಾಯವನ್ನ ಮಾಡುವುದರಲ್ಲಿ ಮುಂದಿರ್ತಾರೆ ಅನ್ನುವಂತ ಮಾತನ್ನ ಭಾಲ್ಕಿ ಕ್ಷೇತ್ರದ ಜನಾನೇ ಹೇಳ್ತಾರೆ ರಾಜಕೀಯ ಪ್ರಜ್ಞೆ ಜಾಸ್ತಿ ಇರೋದಷ್ಟೇ ಅಲ್ಲ ಈಶ್ವರ ಖಂಡ್ರೆ ಅವರ ಕಾರ್ಯವೈಖರಿಗೆ ಕ್ಷೇತ್ರದ ಜನ ಫಿದಾ ಆಗಿದ್ದಾರೆ ಅನ್ನುವಂತ ಮಾತು ಕೂಡ ಕ್ಷೇತ್ರದಲ್ಲಿ ಹರಿದಾಡ್ತಾ ಇದೆ ವಾಚಾಳಿ ಅಲ್ಲದೆ ಇದ್ರು ತಕ್ಕ ಮಟ್ಟಿಗೆ ಮಾತನಾಡಬಲ್ಲಂತ ಈಶ್ವರ ಖಂಡ್ರೆ ಈವರೆಗೂ ಯಾವುದೇ ವಿವಾದಾತ್ಮಕ ಮಾತುಗಳನ್ನ ಆಡಿದವರಲ್ಲ ಅದರಲ್ಲೂ ಒಡಕಿನ ಮಾತುಗಳಿಂದ ಸದಾ ದೂರವೇ ಉಳಿದಿದ್ದಾರೆ ಈಶ್ವರ ಖಂಡ್ರೆಯವರು ಹಾಗಾಗಿ ಈ ಎಲ್ಲ ಅಂಶಗಳು ಬಾಲ್ಕಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತ ಈಶ್ವರ ಖಂಡ್ರೆಯವರ ಗೆಲುವಿಗೆ ನೆರವಾಗುವಂತ ಸಾಧ್ಯತೆ ಹೆಚ್ಚು ಕಂಡುಬರ್ತಾ ಇದೆ ಹಾಗಾದ್ರೆ ಬಾಲ್ಕಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ ಖಂಡ್ರೆಯವರು ಗೆಲ್ಲೋದಕ್ಕೆ ಸಾಕಷ್ಟು ಅಂಶಗಳಿರೋ ಹಾಗೆ ಅವರಿಗೆ ನೆಗೆಟಿವ್ ಆಗಬಹುದಾದಂತ ಪಾಯಿಂಟ್ಸ್ ಕೂಡ ಅಷ್ಟೇ ಇದಾವೆ ಸೋಲ್ಸೋದಕ್ಕೆ ಬಿಜೆಪಿ ನಾಯಕರೆಲ್ಲರೂ ಒಟ್ಟಾಗಿ ಕಾರ್ಯತಂತ್ರವನ್ನ ಮಾಡಿದ್ದೇ ಆದ್ರೆ ಈಶ್ವರ ಖಂಡ್ರೆ ಅವರಿಗೆ ಹಿನ್ನಡೆಯಾದರೂ ಅಚ್ಚರಿಯಿಲ್ಲ ಈಶ್ವರ ಖಂಡ್ರೆ ರಾಜ್ಯದ ಪ್ರಭಾವಿ ಲಿಂಗಾಯತ ರಾಜಕಾರಣಿಯಾಗಿದ್ದಾರೆ ಅಲ್ಲದೆ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿಯೂ ರಾಜ್ಯದಲ್ಲಿ ಪಕ್ಷವನ್ನ ಬಲಗೊಳಿಸುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಇದರಿಂದ ಹೇಗಾದರೂ ಮಾಡಿ ಈಶ್ವರ ಖಂಡ್ರೆಯವರನ್ನ ಮಣಿಸುವುದಕ್ಕೆ ಟಾರ್ಗೆಟ್ ಮಾಡಿದ್ದಾರೆ ಅನ್ನುವಂತಹ ಮಾತಿದೆ ಇವೆಲ್ಲವೂ ಒಟ್ಟಾಗಿ ಅವರಿಗೆ ಹಿನ್ನಡೆಯನ್ನ ತಂದ್ರೂ ತರಬಹುದು ಇನ್ನು ಈಶ್ವರ ಖಂಡ್ರೆಯವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಬಳಿಕ ತಮ್ಮ ಭಾಲ್ಕಿ ಕ್ಷೇತ್ರಕ್ಕೆ ಹೆಚ್ಚು ಸಮಯವನ್ನ ನೀಡುತ್ತಿಲ್ಲ ಅನ್ನುವಂತಹ ಮಾತು ಕೂಡ ಭಾಲ್ಕಿ ಕ್ಷೇತ್ರದ ಕೆಲ ಜನರ ಮನಸ್ಸಲ್ಲಿದೆ ಅಗ್ರೆಸಿವ್ ರಾಜಕಾರಣಿ ಅಲ್ಲ ಅನ್ನುವಂತಹ ಕಾರಣಕ್ಕಾಗಿ ಹಿನ್ನಡೆ ಆದರೂ ಆದೀತು ಅದರಲ್ಲೂ ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂತಹ ಈಶ್ವರ ಖಂಡ್ರೆ ಸೋಲನ್ನ ಅನುಭವಿಸಬೇಕಾಗುತ್ತೆ ಲೋಕಸಭಾ ಚುನಾವಣೆಯನ್ನ ಸೋತ ಬಳಿಕವಷ್ಟೇ ಅವರು ಭಾಲ್ಕಿ ಕ್ಷೇತ್ರದಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ ಅನ್ನುವಂತಹ ಮಾತು ಕೂಡ ಇದೆ ಈ ಎಲ್ಲ ವಿಚಾರಗಳು ಕೂಡ ಈಶ್ವರ ಖಂಡ್ರೆ ಅವರಿಗೆ ಈ ಬಾರಿ ಚುನಾವಣಾ ಅಖಾಡದಲ್ಲಿ ಹಿನ್ನಡೆಯನ್ನ ತಂದ್ರೂ ತರಬಹುದು ಅನ್ನುವಂತಹ ಮಾತು ಬಾಲ್ಕಿ ಕ್ಷೇತ್ರದಲ್ಲಿ ಕೇಳಿ ಬರ್ತಾ ಇದೆ ಪ್ರಕಾಶ್ ಖಂಡ್ರೆ ಎರಡು ಬಾರಿ ಭಾಲ್ಕಿ ಕ್ಷೇತ್ರದಲ್ಲಿ ಶಾಸಕರಾಗಿದ್ದವರು 1999ರಲ್ಲಿ ಮೊದಲ ಬಾರಿಗೆ ಶಾಸಕರಾದ್ರು 2004ರಲ್ಲೂ ಕೂಡ ಗೆದ್ದು ಬಿಗಿದ್ರು ಆದ್ರೆ ನಂತರದಲ್ಲಿ ಪ್ರತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ರು ವಿಜಯಲಕ್ಷ್ಮಿ ಕೈ ಹಿಡಿದಿಲ್ಲ ಈ ಬಾರಿ ಅವರಿಗೆ ಅನುಕೂಲಕರ ಆಗುವಂತಹ ಅಂಶಗಳೇನು ಹಾಗೆ ಹಿನ್ನಡೆಯನ್ನ ತರಬಹುದಾದಂತಹ ಅಂಶಗಳೇನು ಬನ್ನಿ ನೋಡೋಣ ಮೊದಲಿಗೆ ಪ್ರಕಾಶ್ ಖಂಡ್ರೆ ಅವರಿಗೆ ಪ್ಲಸ್ ಆಗಬಹುದಾದಂತಹ ಅಂಶಗಳೇನು ಅದನ್ನ ನೋಡ್ತಾ ಹೋಗೋಣ ಬಾಲ್ಕಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಸತತ ಮೂರು ಬಾರಿ ಕಾಂಗ್ರೆಸ್ನ ಈಶ್ವರ ಖಂಡ್ರೆಯವರ ವಿರುದ್ಧ ಸೋಲನ್ನ ಅನುಭವಿಸಿದ್ದಾರೆ ಇದೇ ಸೋಲಿನ ಅನುಕಂಪ ಬಿಜೆಪಿ ಅಭ್ಯರ್ಥಿಗೆ ಈ ಸಾರಿ ವರದಾನ ಆಗಬಹುದು ಅನ್ನುವಂತಹ ಮಾತುಗಳು ಬಾಲ್ಕಿ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇದೆ ಅಲ್ಲದೆ ಬಾಲ್ಕಿ ಕ್ಷೇತ್ರದಿಂದಾನೇ ಪ್ರಕಾಶ್ ಖಂಡ್ರೆಯವರು ಎರಡು ಬಾರಿ ಶಾಸಕರಾಗಿದ್ದವರು
ಹಾಲಿ ಶಾಸಕರನ್ನ ಒಂದ್ಸಾರಿ ಸೋಲಿಸಿದ್ದವರು. ಹಾಗಾಗಿ ಈ ಸಾರಿ ಕ್ಷೇತ್ರದಲ್ಲಿ ಕಮಲ ಅರಳಬಹುದು ಅಂತ ಹೇಳಿ ವಿಶ್ಲೇಷಣೆಯನ್ನ ಮಾಡಲಾಗ್ತಿದೆ. ಇದು ಪ್ರಕಾಶ್ ಖಂಡ್ರಿಯವರಿಗೆ ಪ್ಲಸ್ ಆದ್ರೂ ಆಗಬಹುದು. ಇನ್ನು ಭಾಲ್ಕೆ ಕ್ಷೇತ್ರದಲ್ಲಿ ಮರಾಠರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಹಿಂದುತ್ವದ ಅಜೆಂಡಾ ಇಟ್ಕೊಂಡಿರುವಂತ ಬಿಜೆಪಿಗೆ ಮರಾಠರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾರಿ ಮತ ಹಾಕುವಂತ ಲೆಕ್ಕಾಚಾರ ಕೇಳಬರ್ತಿದೆ. ಹೀಗಾಗಿ ಖಂಡಿತ ಪ್ರಕಾಶ್ ಖಂಡ್ರೆ ಮೂರನೇ ಬಾರಿಗೆ ಬಿಜೆಪಿ ಇಂದಾನೆ ವಿಧಾನಸಭೆಯನ್ನ ಪ್ರವೇಶ ಮಾಡಬಹುದು ಅಂತ ಹೇಳಲಾಗ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆಯ ಜೊತೆಗೆ ಮಾಜಿ ಸಿಎಂ ಬಿಎಸ್ವೈ ಇಲ್ಲಿ ಬಂದು ಪ್ರಚಾರವನ್ನ ಮಾಡಿದ್ರೆ ಅದು ಕೂಡ ಬಿಜೆಪಿ ಅಭ್ಯರ್ಥಿ ಗೆಲ್ಲುವುದಕ್ಕೆ ಸಹಾಯಕ ಆಗಬಹುದು. ಸತತ ಮೂರು ಬಾರಿ ಸೋತೂ ಕೂಡ ಪ್ರಕಾಶ್ ಖಂಡ್ರೆ ಕ್ಷೇತ್ರದಲ್ಲಿ ಓಡಾಡುವುದನ್ನ ಬಿಟ್ಟಿಲ್ಲ. ಈಗಲೂ ಕೂಡ ಜನಸಂಪರ್ಕವನ್ನ ಇರಿಸಿಕೊಂಡು ಬಂದಿದ್ದಾರೆ. ಇವೆಲ್ಲವೂ ಕೂಡ ಪ್ರಕಾಶ್ ಖಂಡ್ರೆ ಅವರಿಗೆ ಭಾಲ್ಕಿ ಚುನಾವಣಾ ಅಖಾಡದಲ್ಲಿ ಈ ಬಾರಿ ಪ್ಲಸ್ ಆಗುವಂತ ಸಾಧ್ಯತೆ ಕಂಡುಬರ್ತಿದೆ. ಇನ್ನು ಭಾಲ್ಕಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಪ್ರಕಾಶ್ ಖಂಡ್ರೆ ಗೆಲುವಿಗೆ ಪೂರಕವಾದಂತಹ ಅಂಶಗಳಿರೋ ಹಾಗೆ ಸೋಲೋದಕ್ಕೂ ಕೂಡ ಒಂದಿಷ್ಟು ಕಾರಣಗಳಿದ್ದಾವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಭಾಲ್ಕಿ ಕ್ಷೇತ್ರದಲ್ಲಿ ಬಿಜೆಪಿ ನಾಯಕರುಗಳ ಮಧ್ಯೆ ಸಾಕಷ್ಟು ಹೊಂದಾಣಿಕೆಯ ಕೊರತೆ ಎದ್ದು ಕಾಣಿಸ್ತಿದೆ. ಇದರಿಂದಾಗಿ ಪಕ್ಷದ ಅಭ್ಯರ್ಥಿಗೆ ಹೆಚ್ಚಿನ ಸಹಕಾರ ಬಿಜೆಪಿ ಪಕ್ಷದ ಒಳಗೆ ಸಿಗದೆ ಹೋಗಬಹುದು. ಬಿಜೆಪಿ ಟಿಕೆಟ್ಗಾಗಿ ಈ ಹಿಂದಿನ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಪೈಪೋಟಿ ಇತ್ತು. ಈ ಸಾರಿಯೂ ಟಿಕೆಟ್ ಸಿಗದವರು ಹಿಂದಿನಂತೆಯೇ ಅಸಮಾಧಾನಿತರಾಗಿ ಕೈ ಕೊಟ್ಟಿದ್ದೇ ಆದ್ರೆ ಪ್ರಕಾಶ್ ಖಂಡ್ರಿ ಅವರಿಗೆ ನೆಗೆಟಿವ್ ಆಗೋ ತಪ್ಪಲ್ಲ. ಯಾಕಂದ್ರೆ ಈ ಹಿಂದಿನ ಚುನಾವಣೆಯಲ್ಲೂ ಟಿಕೆಟ್ ಸಿಗದೇ ಇದ್ದವರು ಒಳಗೇಟು ಕೊಟ್ಟಂತಹ ಕಾರಣದಿಂದಾಗಿ ಪ್ರಕಾಶ್ ಖಂಡ್ರಿ ಅವರು ಸೋಲನ್ನ ಅನುಭವಿಸುವಂತಾಗಿತ್ತು. ಈ ಸಾರಿಯೂ ಅದು ಮರುಕಳಿಸುವಂತ ಆತಂಕ ಪ್ರಕಾಶ್ ಖಂಡ್ರಿ ಅವರಿಗಿದೆ. ಇದು ಅವರ ನೈತಿಕ ಸ್ಥೈರ್ಯವನ್ನ ಕಳೆದು ಅಚ್ಚರಿಯಿಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ಈಶ್ವರ ಖಂಡ್ರೆ ಚುನಾವಣಾ ರಣತಂತ್ರಗಳನ್ನ ರೂಪಿಸುವಲ್ಲಿ ಚಾಣಾಕ್ಯ ರಾಜಕಾರಣಿ. ಆದ್ರೆ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಅವರಲ್ಲಿ ಇದನ್ನ ಕಾಣುವುದಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿ ಈ ಬಾರಿಯೂ ಬಿಜೆಪಿಗೆ ಹಿನ್ನಡೆ ಆದ್ರೂ ಆಗಬಹುದು. ಅದರಲ್ಲೂ ಬಿಜೆಪಿ ಸರ್ಕಾರದ ವಿರುದ್ಧ ಸಾಲು ಸಾಲು ಹಗರಣಗಳು, 40% ಕಮಿಷನ್ ಸೇರಿದಂತೆ ಸಾಕಷ್ಟು ಭ್ರಷ್ಟಾಚಾರದ ಆರೋಪಗಳಿವೆ. ಇದರಿಂದಾಗಿ ಬಿಜೆಪಿಗೆ ಹಿನ್ನಡೆ ಆದರೂ ಆಗಬಹುದು ಅನ್ನುವಂತಹ ಮಾತು ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿಬರ್ತಿದೆ. ಭಾಲ್ಕಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ವ್ಯಕ್ತಿ ಪ್ರತಿಷ್ಠೆಯೇ ಹೆಚ್ಚಾಗಿ ಕಾಣಿಸ್ತಿದೆ. ಸಹೋದರರ ಜಿದ್ದಾಜಿದ್ದಿನ ಸವಾಲ್ ಕಾಣಿಸ್ತಿದೆ. ಆದರೂ ಕ್ಷೇತ್ರದಲ್ಲಿ ಬಾಕಿ ಉಳಿದಿರುವಂತಹ ಕೆಲಸಗಳು, ಮೂಲಸೌಕರ್ಯದ ಕೊರತೆ, ಈ ರೀತಿಯಾದಂತಹ ವಿಚಾರಗಳು ಚುನಾವಣೆಯ ಮೇಲೆ ಪ್ರಭಾವವನ್ನ ಬೀರುವಂತಹ ಸಾಧ್ಯತೆಯನ್ನ ತಳ್ಳಿಹಾಕೋ ಹಾಗಿಲ್ಲ. ಹಾಗಾದ್ರೆ ಬನ್ನಿ, ಬಾಲ್ಕಿನಲ್ಲಿ ಸೋಲು ಗೆಲುವನ್ನ ನಿರ್ಧಾರ ಮಾಡುವಂತಹ ಚುನಾವಣಾ ವಿಷಯಗಳೇನು ನೋಡ್ಕೊಂಬರೋಣ. ರಾಜ್ಯದಲ್ಲಿರುವ ಇತರ ಕ್ಷೇತ್ರಗಳಲ್ಲಿರುವಂತೆ ಇದೇ ಭಾಲ್ಕಿ ವಿಧಾನಸಭಾ ಕಣದಲ್ಲೂ ಸಾಕಷ್ಟು ವಿಷಯಗಳು ಚರ್ಚೆಯಾಗ್ತಿವೆ. ಅವು ಹೀಗಿವೆ. ಭಾಲ್ಕಿ ರಾಜಕೀಯದಲ್ಲಿ ಇನ್ನೊಂದು ಗಮನಿಸುವ ಅಂಶವೇನೆಂದರೆ ಕಳೆದ 8-10 ಚುನಾವಣೆಯಲ್ಲಿ ಗೆದ್ದವರು ಸೋತು ಎರಡನೇ ಸ್ಥಾನದಲ್ಲಿದ್ದವರು ಲಿಂಗಾಯತರೆ ಎಂಬುದು ವಿಶೇಷ. ಒಮ್ಮೆ ಕೆಜೆಪಿ, ಒಮ್ಮೆ ಬಿಜೆಪಿಯಿಂದ ಸೋತ ಡಿಕೆ ಸಿದ್ದರಾಮ ಅವರು ಈ ಸಾರಿ ಬಿಜೆಪಿಯಲ್ಲೇ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಖಂಡ್ರೆ ಜೊತೆ ಸೇರಿದ್ದಾರೆ. ಇದರಿಂದಾಗಿ ಈಶ್ವರ್ ಖಂಡ್ರೆಗೆ ಒಂದಿಷ್ಟು ಹಿನ್ನಡೆಯಾದೀತು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಬಿಜೆಪಿಯ ಈ ಇಬ್ಬರು ನಾಯಕರು ಒಟ್ಟಾಗಿ ಚುನಾವಣೆ ಎದುರಿಸಿದ್ರೆ ಅದು ಮತದಾರರ ಮೇಲೆ ಪ್ರಭಾವ ಬೀರಬಹುದು. ಕ್ಷೇತ್ರದಲ್ಲಿ ಎಲ್ಲೆಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಿದೆ ಎಂಬ ಮಾತುಗಳು ಹೆಚ್ಚು ಚರ್ಚಿತವಾಗಿದೆ. ಭಾಲ್ಕಿ ಪುರಸಭೆಯಲ್ಲಿ ಯಾವುದೇ ಕೆಲಸಗಳು ಆಗಬೇಕೆಂದ್ರೂ ಅಧಿಕಾರಿಗಳಿಗೆ ಲಂಚ ಕೊಡಲೇಬೇಕಾದ ಪರಿಸ್ಥಿತಿ ಇದೆ. ಲಂಚ ಇಲ್ಲದೆ ಕ್ಷೇತ್ರದ ಜನರ ಕೆಲಸಗಳನ್ನ ಅಧಿಕಾರಿಗಳು ಮಾಡಿಕೊಡುವುದಿಲ್ಲ ಅನ್ನೋ ಮಾತುಗಳಿವೆ. ಇನ್ನು ಭಾಲ್ಕಿ ಪಟ್ಟಣದಲ್ಲಿ ಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲ, ಕಾಮಗಾರಿಗಳು ಕಳಪೆಯಿಂದ ಕೂಡಿವೆ. ಅಲ್ಲದೆ ಪಟ್ಟಣದಲ್ಲಿ ಮೂಲಸೌಕರ್ಯಗಳ ಸಮಸ್ಯೆಯೂ ಕಾಡ್ತಾ ಇದೆ. ಇವೆಲ್ಲವುಗಳನ್ನ ಜನರು ಮಾತನಾಡಿಕೊಳ್ತಾ ಇದ್ದಾರೆ. ಇನ್ನು ಹಳ್ಳಿ ಹಳ್ಳಿಗಳಲ್ಲೂ ಕುಡಿಯೋ ನೀರು, ಸಮರ್ಪಕ ರಸ್ತೆಗಳು ಸೇರಿ ಸಾಕಷ್ಟು ಮೂಲಸೌಕರ್ಯಗಳನ್ನ ಹಾಲಿ ಶಾಸಕ ಈಶ್ವರ್ ಖಂಡ್ರೆ ಕಲ್ಪಿಸಿದ್ದಾರೆ ಅನ್ನೋದನ್ನ ಕ್ಷೇತ್ರದ ಮತದಾರರು ಒಪ್ಪಿಕೊಳ್ತಾರೆ. ಇದು ಕೂಡ ಈ ಚುನಾವಣೆಯಲ್ಲಿ ಪ್ರಭಾವ ಬೀರದೇ ಇರೋದಿಲ್ಲ. ಬಿಜೆಪಿಯಲ್ಲಿ ಈ ಸಾರಿಯೂ ಸಾಕಷ್ಟು ಆಕಾಂಕ್ಷಿಗಳಿದ್ರು. ಟಿಕೆಟ್ ಯಾರಿಗೆ ಸಿಕ್ಕರೂ ಎಲ್ಲರೂ ಸೇರಿ ಬಿಜೆಪಿ ಗೆಲ್ಲೋದಕ್ಕೆ ಒಗ್ಗಟ್ಟಾಗಿ ಕೆಲಸ ಮಾಡೋದಾಗಿ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಎಲ್ಲಾ ಟಿಕೆಟ್ ಆಕಾಂಕ್ಷಿಗಳು ಆಣೆ ಪ್ರಮಾಣ ಮಾಡಿದ್ರು. ಇದು ಕೂಡ ಈ ಚುನಾವಣೆಯ ಮೇಲೆ ಪ್ರಭಾವಿಸಲಿದೆ. ಕೇಂದ್ರ ಮತ್ತು ರಾಜ್ಯ ಬಿಜೆಪಿ ಸರ್ಕಾರದ ಕೊಡುಗೆಗಳನ್ನ ತಾವೇ ತಂದಿರೋದಾಗಿ ಈಶ್ವರ್ ಖಂಡ್ರೆ ಅವರು ಹೇಳ್ಕೊಳ್ತಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ. ಇದು ಸಹ ಮತದಾರರ ಮೇಲೆ ಪ್ರಭಾವಿಸಲಿದೆ.
ಇವೆಲ್ಲ ಏನೇ ಇದ್ರೂ ಮತದಾರರು ಮಾತ್ರ ತಮ್ಮ ಗುಟ್ಟನ್ನ ಇನ್ನೂ ಬಿಟ್ಟು ಕೊಡ್ತಿಲ್ಲ. ಒಂದೇ ಸಮುದಾಯದವರು ಸಹೋದರರು, ಕಳೆದ ನಾಲ್ಕು ಚುನಾವಣೆಯಿಂದ ಇಬ್ಬರೂ ಕೂಡ ಎದುರಾಳಿಗಳು. ಈಶ್ವರ ಖಂಡ್ರಿಯವರ ವಿರುದ್ಧ ಒಂದು ಬಾರಿ ಪ್ರಕಾಶ್ ಖಂಡ್ರೆ ಗೆದ್ದಿದ್ದು ಬಿಟ್ರೆ ಉಳಿದ ಮೂರು ಚುನಾವಣೆಯಲ್ಲೂ ಸೋತಿದ್ದಾರೆ. ನ್ಯೂಸ್ ಫಸ್ಟ್ ಭಾಲ್ಕಿ ಕ್ಷೇತ್ರದಾದ್ಯಂತ ಸಂಚಾರವನ್ನು ಮಾಡಿದೆ, ಮತದಾರರನ್ನ ಮಾತನಾಡಿಸುವಂತಹ ಕೆಲಸವನ್ನು ಮಾಡಿದೆ. ಆಗಿರುವಂತಹ ಅಭಿವೃದ್ಧಿ ಆಗದೆ ಬಾಕಿ ಉಳಿದಿರುವಂತಹ ಕೆಲಸಗಳು, ಬಿಜೆಪಿಯಲ್ಲಿರುವಂತಹ ಅಸಮಾಧಾನ ಎಲ್ಲವನ್ನ ಅವಲೋಕಿಸಿ ನೋಡಿದಂತಹ ಸಂದರ್ಭದಲ್ಲಿ ಈ ಬಾರಿ ಭಾಲ್ಕಿಯಲ್ಲಿ ಜಿದ್ದಾಜಿದ್ದಿನ ಫೈಟ್ ಖಂಡಿತ. ಕಳೆದ ಬಾರಿ 22,000 ಮತಗಳ ಅಂತರದಿಂದ ಗೆದ್ದಿದ್ದಂಥ ಈಶ್ವರ ಖಂಡ್ರೆಗೆ ಈ ಬಾರಿ ಸಹೋದರನ ವಿರುದ್ಧ ಹೋರಾಟ ಅಷ್ಟು ಸುಲಭವಾಗಿ ಇಲ್ಲದೇ ಇದ್ರು ಗೆಲ್ಲುವಂತಹ ಚಾನ್ಸಸ್ ಈಶ್ವರ ಖಂಡ್ರಿಯವರಿಗೆ ಒಂದು ಕೈ ಜಾಸ್ತಿ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.